ಅದಕ್ಕೋಸ್ಕರ ಇವತ್ತು ಪ್ರಿಯಾಂಕಾ ಗಾಂಧಿಯವರು ನಮ್ಮ ಪಕ್ಷದ ಎಐಸಿಸಿ ಜನರಲ್ ಸೆಕ್ರೆಟರಿ ಉತ್ತರ ಪ್ರದೇಶದ ಉಸ್ತುವಾರಿ ಇರ್ತಕ್ಕಂಥವರು ಅವರು ಹತ್ಯೆ ನಡೆದಂಥ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಅವರು ಬಿಡಲ್ಲ ಅಂತಂದರೆ ಈಗ ಪ್ರಜಾಪ್ರಭುತ್ವನ ಇದು ಅವ್ರನ್ನ ತಡೆದು ಔಸ್ ಅರೆಸ್ಟ್ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇದನ್ನೇ ಹೇಳಿದ್ದೀವಿ ಈಗ ಹೇಳದ್ನಲ್ಲ ಅದನ್ನೇ ಹೇಳಿದ್ದೀವಿ ಸರ್ ತಾವು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀರಾ ಸೋನಿಯಾ ಗಾಂಧಿ ಅವರು ನಮಗೆ ಕರೆ ಮಾಡಿದ್ರು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀರಾ ನಾನು ಇದನ್ನೇ ಹೇಳ್ತಾ ಇದ್ದೀನಿ ದೆಹಲಿಗೆ ಕೇಳ್ತಾ ಇದ್ದಿಲ್ಲ ಅಲ್ಲ ಹೋಗುವಾಗ ಹೇಳ್ತೀನಿ ಅದನ್ನು ದೆಹಲಿಗೆ ಹೋದರೆ ನಾನು ಹೇಳ್ಬಿಟ್ಟು ಹೋಗ್ತೀನಿ ನಿಮಗೆ ಸೊ ಇದನ್ನು ನಮ್ಮ ಪಕ್ಷ ಕರ್ನಾಟಕದಲ್ಲಿ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಇವತ್ತು ಪಂಜಿನ ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಹತ್ಯೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ನಾನು ಈ ಹತ್ಯೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವರಿಗೆ ಅಮಾಯಕ ಜನರಿದ್ದಾರಲ್ಲ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಅವರಿಗೆ ಏನಾದರೂ ಪ್ರಜಾಪ್ರಭುತ್ವದ ನಂಬಿಕೆ ಇದ್ದರೆ ಕೂಡಲೇ ಆದಿತ್ಯನಾಥ್ ಅವನು ಯೋಗಿ ಆದಿತ್ಯನಾಥ್ ಇವರು ರಾಜೀನಾಮೆ ಕೊಡೋದು ಇವ್ರನ್ನ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬೇಕು ಅರೆಸ್ಟ್ ಮಾಡಬೇಕು ಮತ್ತು ಮಂತ್ರಿ ಸ್ಥಾನದಿಂದ ಡಿಸ್ಮಿಸ್ ಮಾಡಬೇಕು ನರೇಂದ್ರ ಮೋದಿಯವರು ಕ್ಷಮೆ ಕೇಳೋದು ಈ ಹತ್ಯೆ ಆಗಿದೆಯಲ್ಲ ರೈತರ ಹತ್ಯೆಯಲ್ಲ ಆಗಿದೆಯಲ್ಲ ಇದಕ್ಕೆ ಆ ಜವಾಬ್ದಾರಿ ಒತ್ತಿಗಟ್ಟು ಕ್ಷಮೆ ಕೇಳಬೇಕು ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ಇದನ್ನು ಪ್ರತಿಭಟನೆ ಮಾಡ್ತದೆ ಇದನ್ನು ಖಂಡಿಸ್ತದೆ ನಾಳೆ ಜಿಲ್ಲಾಧಿಕಾರಿಗಳಿಗೆ ಘೇರಾವ್ ಮಾಡಿ ಅವರಿಗೆ ಮುತ್ತಿಗೆ ಹಾಕಿ ಅವ್ರಿಗೂ ಕೂಡ ಮೆಮೊರಾಂಡಮನ್ನು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ ಸೊ ಮುಂದೆ ಎಐಸಿಸಿ ಏನು ತೀರ್ಮಾನ ಮಾಡ್ತದೆ ಅದರಂತೆ ಹೋರಾಟವನ್ನು ಮುಂದುವರಿಸ್ತೀವಿ ಥ್ಯಾಂಕ್ ಯು ಈಗ ಆಮೇಲೆ ಮಾತಾಡ್ತೀವಿ ದೆಹಲಿಗೆ ಹೋಗುವಾಗ ನಾನು ಹೇಳ್ತೀನಿ ನಿಮಗೆ.